ಹಾಯ್ ಹಲೋ ಹಾಗೂ ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲೂ ಕೂಡ ನಾವು ಹುಸ್ಕವರ್ನ ಗಾಡಿನ ನೋಡ್ತಾ ಇದ್ದೀವಿ, ಆದರೆ ಇದರಲ್ಲಿ ವಿಟ್ಪಿಲನ್ 250 ನೋಡ್ತಾ ಇದ್ದೀವಿ. ಇದಕ್ಕೆ ಸ್ಮಾರ್ಟ್ ಪಿಲಿನ್ಗೆ ಏನು ಡಿಫ್ರೆನ್ಸಸ್ ಅಂತ ಹೇಳಿ ನೋಡ್ತಾ ಇದ್ದೀವಿ. ಆದರೆ ಈ ಗಾಡಿ ಏನಿದೆ ಇದನ್ನು ರೈಡ್ ಮಾಡೋದಕ್ಕೆ ಕೊಡ್ತಾ ಇಲ್ಲ ಅವರು. ಏನಕ್ಕೆ ಅಂತ ನಂಗೆ ಗೊತ್ತಿಲ್ಲ, ಕಾರಣ ಜಸ್ಟ್ ವಾಕ್ ಅರೌಂಡ್ ಕೊಡ್ತಾ ಇದ್ದಾರೆ, ಅದು ಕೊಡ್ತಾ ಇಲ್ಲ. ನಾನು ಕೇಳಿ ನಿಮ್ಗೆ ತೋರಿಸೋಣ ಅಂತೇಳಿ ತಂದಿದ್ದೀನಿ. ಬಿಕಾಸ್ ನನಗೆ ಈ ಕಲರ್ ಅಂತೂ ಸಖತ್ ಇಷ್ಟ ಆಯಿತು. ಇದೊಂಥರ ಆ ವೈಟ್ ಕಲರ್ ಏನು ಬಂದಿದ್ದಲ್ಲ, ಸಖತ್ ಕ್ರೇಜಿಗಿದೆ. ಬ್ಲ್ಯಾಕ್ಗಿಂತ ನಂಗೆ ಇದಿನ್ನೂ ಚೆನ್ನಾಗಿದೆ ಕಲರಿಂಗು. ಸೊ ಒಂದ್ಸಲ ಇದು ಜಸ್ಟ್ ಏನು ಡಿಫ್ರೆನ್ಸಸ್ಸು ವಾಕ್ ಅರೌಂಡ್ ಮಾಡೋಣ ಅಂತೇಳಿ. ಫಸ್ಟ್ ಏನಂತ ಹೇಳಿದ್ರೆ ನಿಮಗೆ ಕೀ ಆನ್ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಸ್ಮಾರ್ಟ್ ಪಿನ್ನಲ್ಲಿ ನಿಮಗೆ ಫುಲ್ ಎಲ್ ಇ ಡಿ ರೌಂಡ್ ಡಿ ಆರ್ ಎಲ್ ಬರುತ್ತಲ್ಲ, ಬರಲ್ಲ 250. ಇದು ಜಸ್ಟ್ ನಿಮಗೆ ಒಂದು ಎಲ್ ಇ ಡಿ ಲೈಟ್ ಬರುತ್ತೆ. ಆ ಥರ ಕಾಣುತ್ತೆ ಇಲ್ಲಿ ಹಸ್ಕವರ್ನ ಅಂತೇಳಿ ಬರೆದಿದ್ದಾರೆ. ಇಲ್ಲೂ ಕೂಡ ಹಸ್ಕವರ್ನ ಅದು ಲೋಗ ಇದೆ. ಹಾಗೆಯೇ ಇದರಲ್ಲಿ WP APEX ಬರುತ್ತೆ, 43 mm ಸೇಮು, ಬಟ್ ಇದು ಅಡ್ಜಸ್ಟಬಲ್ ಬರೋದಿಲ್ಲ. ನೀವು ನೋಡ್ಬೋದು ಇಲ್ಲಿ WP APEX ಅಂತ ಕೊಟ್ಟಿದ್ದಾರೆ, ಬಟ್ ಅಡ್ಜಸ್ಟಬಲ್ ಇಲ್ಲ ಇದು. ಆಮೇಲೆ ಡಿಸ್ಕ್ ಬ್ರೇಕ್ ಸೈಜು ಬಂದು ಎರಡೂ ಸೇಮು, 320 mm ಬರೋದು. ಹಾಗೆಯೇ ಡ್ಯುಯಲ್ ಚಾನಲ್ ABS ಬರುತ್ತೆ, ಸೂಪರ್ ಮೋಟೋ ABS ಅಂತ ಹೇಳಿದ್ರೆ ನೀವು ಆಫ್ ಮಾಡ್ಕೊಬೋದು. ಇದರಲ್ಲಿ ಕೂಡ ಸೇಮ್ ಗ್ರೌಂಡ್ ಕ್ಲಿಯರೆನ್ಸು 177 mm, ಸೇಮ್ ಸೀಟ್ ಐಟು 820 mm, ಸೇಮ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ 13.5 liters. ಆದರೆ ಇದೆಲ್ಲದೂ ಪಾಸಿಟಿವ್ ವೇಯಲ್ಲಿ ಇಂಪ್ರೂವ್ ಆಗಿದೆ ಕಂಪೇರ್ ಟು ಪ್ರೀವಿಯಸ್ ಮಾಡಲು. ಇದ್ರದ್ದು ಪ್ರೀವಿಯಸ್ ಮಾಡಲ್ ಏನಿತ್ತಲ್ಲ ಅದು ಕಂಪೇರ್ ಮಾಡಿದ್ರೆ. ಹಾಗೆ ಈ ಸೀಟ್ದು ಲೆಂತ್ ಏನಿದೆ ಅಲ್ಲ, ಇದು ಕೂಡ ಜಾಸ್ತಿ ಮಾಡಿದ್ದಾರೆ ಇದರದ್ದು ಪ್ರೀವಿಯಸ್ ಮಾಡಲಿಗೆ ಕಂಪೇರ್ ಮಾಡಿದರೆ. ಇನ್ನು ಸಸ್ಪೆನ್ಷನ್ ಕೂಡ ಬೇರೆ ಥರ ಮೂವ್ ಮಾಡಿದ್ದಾರೆ. ಇದ್ರದ್ದು ಹೊಸ ಇಂಜಿನ್ ಯಾವ್ದು ಬಂದಿದೆ DUE 250, ಅದಕ್ಕೆ ತಕ್ಕಂಗೆ ಅಪ್ಡೇಟ್ ಬಿಟ್ಟಿದ್ದಾರೆ. ಸೊ ಇದಕ್ಕೆ ಆ್ಯಕ್ಚುಲಿ ಕೆಳಗಡೆ ಸ್ಕಿಡ್ ಪ್ಲೇಟ್ ಏನೂ ಬರೋದಿಲ್ಲ. ಅದಕ್ಕಾದರೆ ಸ್ಕಿಡ್ ಪ್ಲೇಟ್ ಇತ್ತು ಅಂದರೆ 401 ಅಂಡರ್ಬೆಲ್ಲಿ ಎಕ್ಸಾಸ್ಟು. ಸೊ ಇದು ಕೂಡ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನು. ಇದು ನಿಮಗೆ 31 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ, ಹಾಗೆಯೇ 25 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ಕೂರ್ನ ಅಂತೇಳಿ ಬರೆದಿದೆ, ಲೋಗೋ ಇದೆ. ಸೊ ಜಸ್ಟು ವಾಕ್ ಅರೌಂಡ್ ಮಾಡ್ತೀವಿ ಅಂತ ಹೇಳಿದ್ರೆ ಅಷ್ಟೇ, ಜಾಸ್ತಿ ಇನ್ನೇನಿಲ್ಲ. ಇನ್ನೊಂದು ಏನಂತಂದರೆ ಇದರಲ್ಲಿ ನಿಮಗೆ ಫ್ರಂಟು ರೇರು ಎರಡೂ MRF ಟೈರ್ಸ್ ಬರುತ್ತೆ, ಅದರಲ್ಲಿ ಪಿರೇಲಿ ಬರುತ್ತೆ ಅಲ್ಲ, ಇದರಲ್ಲಿ MRF ರೆವ್ಸು. ಇದು 150 sections, ಮುಂದೆದು ಬಂದುಬಿಟ್ಟು 110. ಇದು 240 mm ಡಿಸ್ಕ್ ಬ್ರೇಕು, ಎರಡೂ ಸಿಂಟರ್ ಪ್ಯಾಡ್ಸ್ ಬರುತ್ತೆ. ಅಂದರೆ ಸ್ಮಾರ್ಟ್ ಪಿಲನಲ್ಲಿ ಕೂಡ ಅಷ್ಟೇ, ವಿಟ್ ಪಿಲನ್ ಕೂಡ ಅಷ್ಟೇ, ಎರಡರಲ್ಲೂ ಸಿಂಟರ್ಡ್ ಬ್ರೇಕ್ ಪ್ಯಾಡ್ಸ್ ಬರೋದು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಅಲಾಯ್ ವೀಲ್ಸ್ ಬರುತ್ತೆ. ಏನು ಕಾಣ್ತಾ ಇದೆ ಅಲ್ಲ, ಇದು ಅಲಾಯ್ ವೀಲ್ಸು. ಅದರಲ್ಲಿ ಅಲಾಯ್ ವೀಲ್ಸ್ ಬರೋದಿಲ್ಲ, ಅದರಲ್ಲಿ ಜಸ್ಟ್ ನಿಮಗೆ ಸ್ಪೋಕ್ಸ್ ವೀಲ್ಸು. ಆಮೇಲೆ ಟ್ಯೂಬ್ಲೆಸ್ ಟೈರ್ಸ್ ಕೂಡ ಅಲ್ಲ, ಅದು ಟ್ಯೂಬ್ ಟೈರ್ಸು. ಸೊ ಇದರಲ್ಲಿ ಪ್ರಾಬಬ್ಲಿ ಟ್ಯೂಬ್ಲೆಸ್ ಇರುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಸೊ ಇದರಲ್ಲೂ ಅಷ್ಟೇ, ನಿಮಗೆ ಅಪ್ ಆ್ಯಂಡ್ ಡೌನ್ ಕ್ವಿಕ್ ಶಿಫ್ಟರ್ ಇದೆ, ಬಟ್ ಅವೇನೂ ನಾವು ರೈಡ್ ಮಾಡಿ ಹೇಳೋದಕ್ಕೆ ಆಗೋದಿಲ್ಲ, ಬಿಕಾಸ್ ನಾವು ರೈಡ್ ಮಾಡ್ತಾ ಇಲ್ಲ. ಇನ್ನೊಂದು ಇದರಲ್ಲಿ LCD ಡಿಸ್ಪ್ಲೇ ಬರುತ್ತೆ, ಅದರಲ್ಲಿ TFT ಡ್ಯಾಶ್ ಬರುತ್ತಲ್ಲ, ಇದರಲ್ಲಿ LCD. ಬಟ್ ಸ್ವಿಚ್ ಕ್ಯೂಬ್ಸ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಸೇಮ್ ಬರುತ್ತೆ. ಇಲ್ಲಿ ನೋಡಿ, LCD ಡ್ಯಾಶ್ ಒಂದ್ಸಲ ನಿಮಗೆ ಆನ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಹಿಂಗಿದೆ, ಒಂದೊಂದ್ಸಲ ಆಫ್ ಮಾಡಿ ಆನ್ ಮಾಡೋಣ. ನನ್ನ ನೋಡ್ತಾ ಇದ್ದೀರಾ ಡಿಸ್ಪ್ಲೇಲಿ, ಎಂಜಾಯ್ ಮಾಡಿ. 299 ಬಂದ್ಬಿಟ್ಟು ಹೋಯ್ತು ಗುರು, ಒಂದ್ಸಲ ಸ್ಕ್ವರ್ನ ಅಂತ ಬರುತ್ತೆ. ಇದು ಲೇಔಟ್ ಚೇಂಜ್ ಇದೆ, DUE 250 ಏನಿತ್ತು ಆ ಥರ ಇಲ್ಲ, ಇದು ಕಂಪ್ಲೀಟ್ಲಿ ಬೇರೆ ಥರ ಇದೆ ಲೇಔಟು. ಸೊ ಐ ಥಿಂಕ್ ದಟ್ಸ್ ಅಬೌಟ್ ಇಟ್. ಏನು ಅಂದರೆ ಇನ್ನೊಂದು ಡಿಫ್ರೆನ್ಸು ನಿಮಗೆ ಈ ರೇಡಿಯೇಟರ್ ಏನಿದೆ ಅಲ್ಲ, ಸೊ ಇದಕ್ಕೆ ಆ್ಯಕ್ಚುಲಿ ಸಿಂಗಲ್ ಫ್ಯಾನ್ ಬರುತ್ತೆ, ಅದರಲ್ಲಿ ಎರಡು ಫ್ಯಾನ್ ಬರ್ತಾ ಇತ್ತು. ಇನ್ನೊಂದು ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿ ವಿಟ್ಪಿಲನ್ ಅಂತೇಳಿ ಕೊಟ್ಟು ಇಲ್ಲಿ 250 ಅಂತೇಳಿ ಕೊಟ್ಟಿದ್ದಾರೆ, ಅದರಲ್ಲಿ ಸ್ವಲ್ಪ ಬೇರೆ ಥರ ಇದೆ. ಇದರ 401 ಅಂತೇಳಿ ಕೊಟ್ಟು ಇಲ್ಲಿ ಅಲ್ಲಿ ಸ್ಮಾರ್ಟ್ ಪಿಲನ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದೊಂದು ಸ್ವಲ್ಪ ಬೇರೆ ಥರ ಅನಿಸುತ್ತೆ ನೋಡುವಾಗ ಡಿಸೈನು. ಇದು ಆ್ಯಕ್ಚುಲಿ ನನಗೆ ಹಿಂಗೆ ಇಷ್ಟ ಆಯಿತು ಬರೆದಿರೋದು. ಆಲ್ರೆಡಿ ಹೇಳಿದೆ, ವಿಟ್ಪಿಲನ್ ಅಂದರೆ ವೈಟ್ ಆರೋ, ಸ್ಮಾರ್ಟ್ ಪಿಲನ್ ಅಂದರೆ ಬ್ಲ್ಯಾಕ್ ಆರೋ, ಅದಕ್ಕೆ ಇದು ವೈಟು ಅದು ಬ್ಲ್ಯಾಕು. ಇನ್ನು ರೈಡ್ ಮಾಡ್ದಿರೋದ್ರೆ ನಾವು ಬೇರೆ ಏನು ಹೇಳೋದಕ್ಕಾಗಲ್ಲ. ಆದರೆ ಇವ್ರೇನು ಹೇಳ್ತಾರೆ ಅಂದರೆ ಇದೊಂದು 32 ಕೊಡುತ್ತೆ ಮೈಲೇಜ್ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರಾಬ್ಲಿ ಅರೌಂಡ್ ಆಚೆ ಈಚೆ ಕೊಡ್ಬೋದೇನೋ. ದಟ್ಸ್ ಅಬೌಟ್ ಇಟ್. ಡ್ಯೂಕ್ನ ರೈಡ್ ಮಾಡಿರೋದು ನೀವು ನೋಡಿದರೆ 250, ನಾವು 160 ಸ್ಪೀಡ್ ಮಾಡಿದ್ದೀವಿ. ಇನ್ನೊಂದು ಮರ್ತಿದೆ, ಏನಂದರೆ ಇದ್ರದ್ದು ಕರ್ವ್ ವೇಟ್ ಬಂದುಬಿಟ್ಟು 163.8 kg ಬರುತ್ತೆ, ಅಂದರೆ 163.8, ಅದರಲ್ಲಿ 171 ಸಮಥಿಂಗ್ ಬರುತ್ತೆ. ಸೊ ವೆಯ್ಟ್ ಕೂಡ ಆಲ್ಮೋಸ್ಟ್ 8-9 kg, ಇದು ಕಡಿಮೆ ಅದಕ್ಕೆ ಕಂಪೇರ್ ಮಾಡಿದ್ರೆ. ಇನ್ನು ಹಿಂದೆನೂ ಅಷ್ಟೇ, ಎಲ್ಲ ಸೇಮ್ ಡಿಸೈನು, ಫುಲ್ LED ಟೈಲ್ ಲ್ಯಾಂಪ್ ಬರುತ್ತೆ, LED ಇಂಡಿಕೇಟರ್ ಬರುತ್ತೆ, ಈ ಹಜಾರ್ಡು ಅದರಲ್ಲಿ ಬರೋದೇ ಬರೋದ್ರಿಂದ ಸ್ವಿಚ್ಚು ಹಾಕಿದ್ರೆ ನಿಮಗೆ ಈ ಥರ ಕಾಣುತ್ತೆ. ಸೊ ಒಳ್ಳೆ ಬ್ಯೂಟಿಫುಲ್ ರೆಸಾರ್ಟಲ್ಲಿ ಇದ್ದೀವಿ, ಸನ್ನಿಸ್ ವರ್ಲ್ಡ್ ಅಂತ.
ಹಾಗೇ ಸನ್ಸೆಟ್ ಸಿಗ್ತಾ ಇದೆ, ಹಾಗೇ ನಾವು ಗಾಡಿ ಕೂಡ ನೋಡ್ತಾ ಇದ್ದೀವಿ. ಈಚೆಯಿಂದ ಗಾಡಿ ಲುಕ್ ಈ ಥರ ಇದೆ, ಸ್ಟೀಲ್ ಟ್ರೆಲ್ಲಿಸ್ ಪ್ರೇಮೇ ಬರೋದು ಇದರಲ್ಲಿ. ಹಾಗೆಯೇ ಸ್ಯಾರಿ ಗಾರ್ಡ್ ಈ ಥರ ಇದೆ ನೋಡಿ, ಸ್ಯಾರಿ ಗಾರ್ಡ್ ಏನು ತುಂಬ ಆಕ್ವರ್ಡಾಗಿ ಕಾಣೋ ಥರ ಏನಿಲ್ಲ, ಡಿಸೆಂಟಾಗಿದೆ. ಇದು ಇಂಜಿನ್ದು ಕೇಸಿಂಗ್ದು ಕಲರು ಒಂಥರ ಚೆನ್ನಾಗಿದೆ ಇದು ನೋಡೋದಕ್ಕೆ. ಇಲ್ಲಿ ಕೂಲೆಂಟ್ ಇದೆ, ಗಾಡಿ ಒಂದ್ಸಲ ಸ್ಟಾರ್ಟ್ ಮಾಡೋದ ನ್ಯೂಟ್ರಲಲ್ಲಿದೆ. ಸೊ ಈ ಕಡೆಯಿಂದ ಸ್ಟಾರ್ಟ್ ಮಾಡೋದು ಬೇಡ, ಈ ಕಡೆಯಿಂದ ಸ್ಟಾರ್ಟ್ ಮಾಡಿ ಗಾಡಿದು ಎಕ್ಸಾಸ್ಟ್ ನೋಟ್ ಕೇಳೋದ. ಸೊ ನೋಡಿ ಸೇಮ್ 250. ಫ್ಯಾನು ಒಂಥರ ಲೈಟಾಗಿ ಅನ್ನೋದಂಗೆ ಸೌಂಡ್ ಬರುತ್ತೆ ಇದರಲ್ಲಿ, ತುಂಬ ಏನು ಸೌಂಡ್ ಇಲ್ಲ. ವೈರ್ಸ್ ಎಲ್ಲ ತುಂಬ ಆಕ್ವರ್ಡಾಗಿ ಕಾಣೋ ಥರ ಇಲ್ಲ. ಇನ್ನೊಂದು ಏನಂದರೆ ಟ್ಯಾಂಕ್ ಎರಡು ಕೆಪಾಸಿಟಿ ಸೇಮ್ ಇದ್ರೂ ಡಿಸೈನ್ ಬೇರೆ ಇದು, ಈ ಥರ ಇದೆ ಅಲ್ಲ ಅದು ಏನೋ ಮೇಲ್ಗಡೆ ಇನ್ನೊಂದು ಟೈಪ್ ಕೊಟ್ಟಿದ್ದಾರೆ ಸ್ವಲ್ಪ ಈ ಪಾರ್ಟಲ್ಲಿ ಡಿಸೈನು, ಅಂದರೆ ಸ್ವಟ್ಪಿಲ್ ಒಂದು ಅಷ್ಟೇ ಇನ್ನೇನಿಲ್ಲ. ಓಕೆ ಡೊಕೆ. ಸೊ ನಿಮ್ಗೇನು ಅನ್ನಿಸ್ತು ಸ್ನೇಹಿತರೆ ಈ ಗಾಡಿ ಬಗ್ಗೆ ಹೇಳಿ ದಯವಿಟ್ಟು ಕಮೆಂಟಲ್ಲಿ. ಸೊ ತೊಗೊಳೋದಕ್ಕೆ ನಿಮ್ಗೇನಾರ ಕನ್ಫ್ಯೂಷನ್ ಇದ್ದರೆ ನಾನು ಹೇಳ್ದಂಗೆ ಇದೊಂಥರ ಸಿಟಿ ಕಮ್ಯೂನಿಟಿಗೆ ಚೆನ್ನಾಗಿರ್ತದೆ, ಲಾಂಗ್ ಟ್ರಿಪ್ ಕೂಡ ಮಾಡ್ಬೋದು. ನೀವು 250cc ಬೈಕ್ನ ನೋಡ್ತಾ ಇದ್ದರೆ ಯಾವುದಾದ್ರು ಅದರಲ್ಲಿಂದ ಚೆಕ್ಔಟ್ ಮಾಡ್ಬೋದು. ಕಂಫರ್ಟ್ ಇರುತ್ತೆ ಜನರಲ್ಲಿ ಈ ಥರ ಬೈಕ್ಗಳಲ್ಲಿ. ಸೊ ಅಪ್ರೈಟ್ ರೈಡಿಂಗ್ ಪೊಸಿಷನ್ ಇರುತ್ತೆ, ಇದೆಲ್ಲ ಬೈ ಡಿಫಾಲ್ಟ್ ಹೇಳ್ಬೋದು. ಬ್ರೇಕ್ಸು ಸೇಮ್ ಇರೋದ್ರಿಂದ ನಿಮಗೆ ಅದರಲ್ಲಿ ಯಾವ್ದು ಬರುತ್ತೆ ಸ್ವಲ್ಪ ಇಲ್ಲ ಅಂದರೆ ಬ್ರೇಕ್ಸ್ ಬೈ ಡಿಫಾಲ್ಟ್ ಚೆನ್ನಾಗಿರುತ್ತೆ, ಬೈಬ್ರೇ ಯೂನಿಟ್ಸ್ ಎಲ್ಲ ಬರೋದು ಇದರಲ್ಲಿ ಅದರಲ್ಲಿ. ಇದು ಎಕ್ಸ್ಶೋರೂಮ್ ಪ್ರೈಸು ಬಂದು 219,000. ಸೊ ನೀವು ಕೆ ಟಿ ಎಮ್ ಡ್ಯೂಕ್ 250 ಕಂಪೇರ್ ಮಾಡಿದ್ರೆ ಇದು 20,000 ಕಡಿಮೆ ಆ್ಯಕ್ಚುಲಿ. ನಿಮಗೆ ಕೆ ಟಿ ಎಮ್ ಡ್ಯೂಕಲ್ಲಿ ನಿಮಗೆ 239,000 ಏನೋ ಬರುತ್ತೆ, ಡ್ಯೂಕ್ 250 ಐ ಮೀನ್. ಸೊ ಇದು 219,000. ಇನ್ನು ಎಲೆಕ್ಟ್ರಾನಿಕ್ಸು ಯು ಎಸ್ ಬಿ ಚಾರ್ಜಿಂಗ್ ಸಾಕೆಟ್ ಕೊಡ್ತಾನೆ ನಿಮಗೆ, ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ. ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರು, ಅಪ್ ಆ್ಯಂಡ್ ಡೌನು, ಅಂದರೆ ಡ್ಯುಯಲ್ ಚಾನಲ್ ಎ ಬಿ ಎಸ್ಸು, ಟ್ರ್ಯಾಕ್ಷನ್ ಕಂಟ್ರೋಲ್ ಐ ಆಮ್ ನಾಟ್ ಶ್ಯೂರ್ ಆ್ಯಕ್ಚುಲಿ. ಸೊ ಎ ಬಿ ಎಸ್ಸು ಬೈಕ್ ಇನ್ಫೋ ಎ ಬಿ ಎಸ್ಸು. ಸೊ ಟ್ರ್ಯಾಕ್ಷನ್ ಕಂಟ್ರೋಲ್ ಇಲ್ಲ ನೋಡಿ, ಇಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಇದ್ದರೆ ಲ್ಯಾಪ್ ಟೈಮರು ಸೆಟ್ಟಿಂಗ್ಸ್ ಇದೆ, ಕ್ವಿಕ್ ಶಿಫ್ಟರು ಪ್ಲಸ್ಸು ಶಿಫ್ಟ್ ಲೈಟು ಕ್ಲಾಕು ಅಷ್ಟೇ. ಕ್ವಿಕ್ ಸೆಲೆಕ್ಟರಲ್ಲಿ ಮೇನ್ ಏನು ಬೇಕು ಇಲ್ಲಿ ನಿಮಗೆ ಎ ಬಿ ಎಸ್ ಜಾಗದಲ್ಲಿ. ಹಾಗೇ ಇನ್ನೊಂದು ಆಪ್ಷನ್ ಬರೋದು ಟ್ರ್ಯಾಕ್ಷನ್ ಅಂತ, ಅದಿಲ್ಲ ಅಲ್ಲ. ಸೊ ಅದು ನಿಮಗೆ ತೋರಿಸಲ್ಲ. ಸೊ ಟ್ರ್ಯಾಕ್ಷನ್ ಕಂಟ್ರೋಲ್ ಇಲ್ಲ. ನಿಮ್ಗೇನು ಅನಿಸುತ್ತೆ, ಲುಕ್ಕು ಇದಿಷ್ಟ ಆಯಿತಾ ಇಲ್ಲ ಸ್ವಾಟ್ ಪಿಲನ್ ಇಷ್ಟ ಆಯಿತು? ಆಲ್ಮೋಸ್ಟ್ ಲುಕ್ ಸೇಮ್. ನಾನು ಹೇಳ್ದಂಗೆ ಅದರಲ್ಲಿ ಎಲ್ಲಿ ಡಿ ಆರ್ ಎಲ್ ಆ್ಯಡ್ ಆಗುತ್ತೆ ಅಥವಾ ಇದಕ್ಕೆ ಪ್ರೀವಿಯಸ್ ಜನ್ ಇತ್ತಲ್ಲ ವಿಟ್ ಪಿಲನ್ 250 ಇದಕ್ಕೆ ಬರೋ ಮುಂಚೆ ಮಾಡಲು 2020 ಬಂದಿದ್ದು ಅದಿಷ್ಟ ಆಗಿತ್ತು ಅಂತ ಹೇಳಿ ಹೇಳಿ. ಹಾಗೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದೆ ನೋಡಿದ್ರೆ. ಲವ್ ಯು ಆಲ್, ಟೇಕ್ ಕೇರ್, ಸೀ ಯು, ಬಾಯ್.